ಕೈಯಾ ಕುದಕ್ಕೆ ಒಂದು ಕನ್ನಡ ಚಿತ್ರ ಕನ್ನಡ ಭಾಷೆ ಅದಂದರೆ ನಮಗೊಂದು ಭಾಳ ಪ್ರೀತಿ ಮುಂಚಿನಿಂದಲೂ ಹಾಗಾಗಿ ಒಂದು ಕನ್ನಡ ಭಾಷೆಯಲ್ಲಿ ಎಲ್ಲ ಈಗ ಆಲ್ಮೋಸ್ಟ್ ನಾವು ಎಲ್ಲ ಸಾಧನ ಎಲ್ಲ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಮತ್ತು ಕನ್ನಡದಲ್ಲಿ ಒಂದು ಸ್ಪೆಷಲಾಗಿ ಕನ್ನಡದ ಪಿಕ್ಚರ್ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಮಗೂ ಮತ್ತು ನಮ್ಮ ಬಾಸ್ ಮುತ್ತಪ್ಪಣ್ಣವರಿದ್ದಾರೆ ಅವ್ರದ್ದು ಒಂದು ಆಶೀರ್ವಾದ ಮತ್ತು ಅವರ ಒಂದು ಪ್ರೇರಣೆಯಿಂದ ನಮಗೆ ಕನ್ನಡ ಪಿಕ್ಚರ್ ಮಾಡುವಂಥ ಒಂದು ಯೋಗ ಸಿಕ್ಕಿದೆ ಅದಕ್ಕೋಸ್ಕರ ಮುನ್ನುಗ್ಗಿದ್ದೇವೆ ಮಾಡ್ತಾ ಇದ್ದೇವೆ ಕಳೆದ 20 ವರ್ಷಗಳಿಂದ ಧೂಳೆದಿತ್ತು ಉಪೇಂದ್ರ ನಿರ್ದೇಶನದಲ್ಲಿ ನಿಶ್ಚಿತ ಇವತ್ತು ಪ್ರೇಕ್ಷಕ ಕಾಯ್ತಾ ಇದೆ ತುದಿಗಾಲಲ್ಲಿ ಕಾಯ್ತಾ ಇದೆ ಹೌದು ಮತ್ತೊಮ್ಮೆ ಉಷನ್ ಬಿಟ್ಟು ಬರ್ತಾ ಇದೆ ಏನು ಪ್ರೇಕ್ಷಕನಿಗೆ ಯಾವ ರೀತಿ ಅದನ್ನು ಕೊಡ್ತಾ ಇದೆ ತಲುಪಿಸ್ತಾ ಇದೆ ಹೌದು ಏನಂದ್ರೆ ಈಗ ಫಸ್ಟ್ ಟೈಮ್ ಬಂತು ಫಸ್ಟ್ ಟೈಮ್ ಬಂದು ಪಿಕ್ಚರ್ ಧೂಳೆಬ್ಬಿಸೋದು ಕರೆಕ್ಟು ಎಲ್ಲರೂ ಇಂಟ್ರೆಸ್ಟಲ್ಲಿ ಕಾಯ್ತಾ ಇರೋದು ಹೌದು ಕರೆಕ್ಟು ಸೊ ಆ ಜನರಿಗೆ ಮರೆತು ಹೋಗಬಾರ್ದು ಅದೇ ಕನ್ನಡದಲ್ಲಿ ಕುತೂಹಲವಂತವಾದ ಭರಿತವಾದ ಇನ್ನೊಂದು ಚಿತ್ರನ ತೆಗೆಯೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಟೋರಿ ಫ್ಯಾಮಿಲಿ ಹಾಗೂ ಇದು ಏನು ಸಸ್ಪೆನ್ಸೂ ಇದೆ ಥ್ರಿಲ್ಲರ್ ಆಗಿಯೂ ಇದೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಳ್ಳೆ ಪಿಕ್ಚರ್ಗಳು ಈಗ ಬರ್ತಾ ಇಲ್ಲ ಅನ್ನೋದೆಲ್ಲ ಕೆಲವರು ಕೂಗಿದೆ ಅದಕ್ಕೋಸ್ಕರ ನಮ್ಮಿಂದ ಸಾಧ್ಯವಾದಷ್ಟು ನಾವು ಕನ್ನಡದಲ್ಲಿ ಏನಾದರೂ ಒಂದು ಮಾಡೋಣ ಕನ್ನಡ ಪ್ರೇಕ್ಷಕರಿಗೋಸ್ಕರ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನೊಂದು ಛಲ ನಮ್ಮದು ಅಷ್ಟೇ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಒಂದು ಒಳ್ಳೆ ಸ್ಟೋರಿನ ತೆಗೆದಿದ್ದೇವೆ ಒಳ್ಳೆ ಫಿಲ್ಮನ್ನು ನೀಡ್ತಾ ಇದ್ದೇವೆ ಚೆನ್ನಾಗಿ ಜನರ ಸಹಕಾರ ಇದ್ದರೆ ಖಂಡಿತ ನಮ್ಮ ಪಿಕ್ಚರ್ ಸಕ್ಸಸ್ ಆಗುತ್ತೆ ಅನ್ನುವಂಥ ಜನ ಬಂದು ಕೂತ್ಕೊಂಡು ನೋಡುವಂಥ ಒಳ್ಳೆ ಪಿಕ್ಚರ್ ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ ಬ್ಯೂಟಿಫುಲ್ ಪ್ಲೇಸ್ಗಳನ್ನು ನಾವೆಲ್ಲ ಸಿಲೆಕ್ಟ್ ಮಾಡಿದ್ದೇವೆ ಏನಂತಂದರೆ ನಮ್ಮ ಅಣ್ಣವರದೇ ಮುತ್ತಪ್ಪಣ್ಣವ್ರದೇ ಒಂದು 250 ಎಕರೆ ತೋಟ ಇದೆ ಸಕಲೇಶ್ಪುರದಲ್ಲಿ ಅದು ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಅಲ್ಲಿ ಆ ತೋಟದ ಪಕ್ಕ ಇನ್ನೊಂದು 5000 ಅಡಿ ಎತ್ತರದೊಂದು ಗುಡ್ಡ ಇದೆ ಆ ಗುಡ್ಡ ಅಲ್ಲಿ ಆಮೇಲೆ ಇನ್ನೊಂದು ನಮ್ಮ ಸ್ನೇಹಿತರದೇ ಒಂದು ತೋಟ ಇದೆ ಅಲ್ಲೊಂದು 800 ಎಕರೆದು ಬ್ಯೂಟಿಫುಲ್ ತೋಟ ಇದೆ ಅದು ಅಲ್ಲೆಲ್ಲ ಸೇರಿ ಚಿತ್ರಗಳನ್ನು ಮಾಡಿದ್ದೇವೆ ಹಾಗೂ ಶಾಂಗ್ ಅದೆಲ್ಲ ಪಾಂಡಿಚೇರಿಯಲ್ಲಿ ಹೋಗಿ ಹಳೆ ಪುರಾತನ ಎಲ್ಲ ಅಲ್ಲಿಂದ ಇವರೆಲ್ಲ ಬಿಟ್ಟು ಹೋಗಿದ್ದಂಥ ಬೇಕಾದಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅಲ್ಲೆಲ್ಲ ಶೂಟಿಂಗ್ಗಳು ಮಾಡಿದ್ದೇವೆ ಹಾಗೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾವು ಇನ್ನೊಂದು ಈ ಹೆಲಿಕಾಮಲ್ಲಿ ಶೂಟ್ ಮಾಡಿದ್ದೇವೆ ಹೆಲಿಕಾಮಲ್ಲಿ ಶೂಟಿಂಗ್ ಅಂತೂ ಬ್ಯೂಟಿಫುಲ್ ಬಂದಿದೆ ಆ ತೋಟದ ಇದನ್ನೆಲ್ಲ ಒಳ್ಳೆ ಕ್ಯಾಮ್ರಾಗಳೆಲ್ಲ ಅಳವಡಿಸ್ಕೊಂಡು ಹೆಲಿಕಾಮಲ್ಲಿ ಶೂಟಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಒಂಥರ ಖುಷಿ ಅನ್ನಿಸ್ತಾ ಇದೆ ಎಲ್ಲ ಫೀಲ್ಡಲ್ಲಿ ಇದ್ಕೊಂಡು ಎಲ್ಲರ ಜೊತೆಗೆ ಬೆರೆಯುವಂಥ ಒಂದು ಅವಕಾಶ ಇದು ಎಲ್ಲರ ಜೊತೆಗೆ ಇರೋಣ ನಿರ್ಮಾಪಕರು ಅಂದರೆ ಒಂಥರ ಖುಷಿ ಫಿಲ್ಮ್ ಲೈನ್ ಅಂದರೆ ಒಂದು ಖುಷಿ ಹಾಗಾಗಿ ನಾವು ಒಂದು ಕೈ ಹಾಕೋಣ ಅಂತ ಹೇಳ್ಬಿಟ್ಟು ನಾವೊಂದು ಇಳಿದಿದ್ದೇವೆ ಖುಷಿ ಕೊಡ್ತಾ ಇದೆ ಖುಷಿ ಚೆನ್ನಾಗಿದೆ ಚಿತ್ರದ ನಿರ್ಮಾಣ ಪ್ರೇರಣೆ ಮುಂದೆ ಯಾವ ಚಿತ್ರ ನಿರ್ಮಾಣ ಖಂಡಿತ ಯಾಕಂದರೆ ಏನಾದರೂ ಈ ಪಿಕ್ಚರ್ ಹಿಟ್ಟಾದಲ್ಲಿ ಕನ್ನಡದ ಪ್ರೇಕ್ಷಕರು ನಮ್ಮನ್ನು ಆಶೀರ್ವದಿಸಿದಲ್ಲಿ ಖಂಡಿತ ಇನ್ನೂ ಇದಕ್ಕಿಂತ ಉತ್ತಮ ಚಿತ್ರ ಕೊಡುವಂಥ ಒಂದು ಸಂದರ್ಭ ಬಂದರೆ ಖಂಡಿತವಾಗಿ ನಾವು ಮಾಡ್ತೇವೆ ಚಿತ್ರೀಕರಣ ಆಯಿತು ಉದಾಹರಣೆ ಒಂದು ಇದು ಚಿತ್ರೀಕರಣ ಅಂತೂ ಮುಕ್ತಾಯವಾಯಿತು ಒಂದೇ ಒಂದು ಸಾಂಗ್ ಬಾಕಿ ಇದೆ ಆಮೇಲೆ ಸಾಧಾರಣ ಎಲ್ಲ ಡಬ್ಬಿಂಗ್ ಅದೆಲ್ಲ ನಡೀತಾ ಇದೆ ಡಬ್ಬಿಂಗ್ ನಡೆದು ಇನ್ನೂ ಒಂದು ಆಗಸ್ಟ್ ಹೊತ್ತಿಗೆ ಫೈನಲ್ ರೆಕಾರ್ಡ್ ಎಲ್ಲ ಮುಗಿಸಿ ರಿಲೀಸ್ ಮಾಡಬೇಕಂತ ಇದ್ದೆ ಖಂಡಿತ ನಮ್ಮ ಪಿಕ್ಚರನ್ನು ಬಂದು ನೋಡಿ ಒಳ್ಳೆ ಪಿಕ್ಚರನ್ನು ಕೊಡ್ತಾ ಇದ್ದೇವೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಜೆ ಕೆ ಅವರಿದ್ದಾರೆ ವಿಜಯ ಸೂರ್ಯರವರಿದ್ದಾರೆ ಮೊನ್ನೆ ತಾನೇ ಯುಗರ್ನೆ ಪಿಕ್ಚರಲ್ಲಿ ನೋಡಿ ಸಂಯುಕ್ತ ಬೆಳವಾಡಿ ಅವ್ರಿಗೆ ಅವಾರ್ಡ್ ಬಂತು ಅವರು ಇದ್ದಾರೆ ಈಗ ಇವರೆಲ್ಲ ಒಳ್ಳೊಳ್ಳೆ ನಾಗತಿಯಲ್ಲಿ ಅವರ ಪಿಕ್ಚರಲ್ಲಿ ಹೀರೋ ಆಗಿ ಸಿಲೆಕ್ಟ್ ಆಗಿದ್ದಾರೆ ನಮ್ಮ ವಿಜಯ ಸೂರ್ಯರವರು ಜೆ ಕೆ ಅಂದರೆ ಜನರಿಗೆ ಒಂಥರ ಹುಚ್ಚು ವಿಜಯ ಸೂರ್ಯ ಅಂದರೆ ಒಂಥರ ಹುಚ್ಚು ಅಷ್ಟು ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಹಾಕಿದ್ದೇವೆ ಎಲ್ಲ ಹೊಸಬ್ರೇ ಆಗಿರ್ಬೋದು ಬಟ್ ಆಕ್ಸಿಲೆಂಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅವರ ಆ್ಯಕ್ಟಿಂಗ್ ಆಗಲಿ ಇನ್ನೊಂದಾಗಲಿ ನಮ್ಮ ಹೇಮಂತ್ ಹೆಗಡೆಯವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಹೇಮಂತ್ ಹೆಗಡೆಯವರ ಡೈರೆಕ್ಷನು ಹಂಗೆ ಬಹಳ ಕುತೂಹಲ ಆಗಿದೆ ಪಿಕ್ಚರ್ ನೋಡೋಕ್ಕಂತೂ ಅದ್ಭುತವಾಗಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ನನಗೆ ಗ್ಯಾರಂಟಿ ಗೊತ್ತು 100% ಚೆನ್ನಾಗಿರುತ್ತೆ ಪ್ರೇಕ್ಷಕರು 100% ಖುಷಿ ಪಡ್ತಾರೆ ಇನ್ನೂ ಪ್ರೇಕ್ಷಕರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಷ್ಟೇ